ಕೋಟೆನಾಡು ಚಿತ್ರದುರ್ಗ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಜೋರಾಗಿದೆ. ಪುತ್ರ ರಘುಚಂದ್ರಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಶಾಸಕ ಚಂದ್ರಪ್ಪ ಗರಂ ಆಗಿದ್ದಾರೆ. ನಾಳೆ ಬೆಂಬಲಿಗರ ಸಭೆ ನಡೆಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಸರ್ವೆ ಪ್ರಕಾರ ರಘುಚಂದನ್ ಹೆಸರೇ ಮುಂಚೂಣಿಯಲ್ಲಿ. ನಿನ್ನೆ ಮಧ್ಯಾಹ್ನದವರೆಗೆ ರಘುಚಂದನ್ ಹೆಸರು ಫೈನಲ್ ಆಗಿತ್ತು. ಬಿಎಸ್ವೈ ಒತ್ತಡಕ್ಕೆ ಮಣಿದು ಕಾರ್ಜೋಳಗೆ ಟಿಕೆಟ್ ನೀಡಿದ್ದಾರೆ ಅಂತ ಸಿಟ್ಟಾಗಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಬಂಡಾಯದ ಬಿಸಿ ತಟ್ಟುತ್ತಾ ಇದೆ ಬಿಜೆಪಿಗೆ. ನಾಳೆ ಬೆಂಬಲಿಗರ ಸಭೆ ನಡೆಸಿ ಮುಂದಿನ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಶಾಸಕ ಚಂದ್ರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು, ನಾಲ್ಕು ಜನ ಕಮಿಟಿ ರಘುಚಂದನ್ ಅವರಿಗೆ ಚಿತ್ರದುರ್ಗ ಪಾರ್ಲಿಮೆಂಟ್ಗೆ ಕ್ಲಿಯರ್ ಮಾಡಿದರು. ಮಾಜಿ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪನವರು ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಕ್ಯಾಂಪೇನೇ ಮಾಡೋದಿಲ್ಲ ಅಂತ ನಡ್ಡಾ ಅವರಿಗೆ ಅಮಿತ್ ಶಾ ಅವ್ರಿಗೆ ಫೋನ್ ಮಾಡಿ ನೇರವಾಗಿ ನಮ್ಮ ಮೇಲೆ ನಮ್ಮ ಟಿಕೆಟ್ ಬರೆದಂಗೆ ಮಾಡಿದ್ರು. ಅವ್ರ ಮಗ ರಾಘವೇಂದ್ರ ಎಂ ಪಿಗೆ ರಾಜೀನಾಮೆ ಕೊಡಲಿಲ್ಲ, ಅವ್ರು ಬಿ ಜೆ ಪಿನಲ್ಲಿ ಉಳಿದ್ರು. ನಾನು ಕೆ ಜೆ ಪಿಗೆ ಎಮ್ ಎಲ್ ಎ ರಾಜೀನಾಮೆ ಕೊಟ್ಟದ್ದು. ಇದಕ್ಕಿಂತ ತ್ಯಾಗ ಏನು ಮಾಡಬೇಕು? 2008 110 ಸೀಟ್ ಬಂದವು. 110 ಸೀಟ್ ಬಂದಾಗ ಹಂಸರಾಜ್ ಭಾರದ್ವಾಜ್ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಗವರ್ನರ್ ಆಗಿ ಬಂದವರು. ಅವ್ರೇನಂತ ಹೇಳಿದ್ರು ಗೊತ್ತಾ? ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿ ಭಾಗ ತೆಗೆಯೋಕ್ಕೆ ನಾನು ಅವಕಾಶ ಕೊಡಲ್ಲ, 110 ಸೀಟ್ ಗೆದ್ದಿದ್ರು ಕೂಡ ನಾನು ಅವಕಾಶ ಕೊಡೋದಿಲ್ಲ, 113 ಆದರೆ ಬನ್ನಿ, ಇಲ್ಲ ಬರಬೇಡ ಅಂದರು. ಆವಾಗ ನನ್ನ ಸಮಾಜದವರು, ನನ್ನ ಬಂಧುಗಳು 3 ಎಮ್ ಎಲ್ ಎ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.